ಇಲ್ಲಿ 300ಕ್ಕೂ ಹೆಚ್ಚು ಹಸುಗಳು, ಮಲ್ನಾಡ್ ಗಿಡ್ಡನೇ ಜಾಸ್ತಿ ಇದೆ ಅಂತ ಹೇಳಿದರೆ ಕಣ್ ಕಾಣೋದಿಲ್ಲ, ಕಣ್ ಅಬ್ಸರ್ವ್ ಮಾಡ್ಬೋದು ನೀವು, ಇದನ್ನ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿ ಇಲ್ಲಿ ಬಿಟ್ಟಿರೋದು. ನಾಲ್ಕೈದು ವಿಧದ ತಳಿಗಳ ಒಂದು ಗೋಗಳನ್ನ ನಾವಿಲ್ಲಿ ನೋಡ್ಬೋದು. ಹೇಳ್ತಿರೋದು ಇಲ್ಲಿ ಕೆಲವೊಂದು ಗೋದಾನ ಆಗಿರ್ಬೋದು, ಕೆಲವೊಂದು ಗೋ ಪೂಜೆಗಳಾಗಿರ್ಬೋದು. ದೀಪಾವಳಿ ಟೈಮಲ್ಲಿ ಗೋ ಪೂಜೆಗಳಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂದ್ರೆ ಅದು ಹೇಗಿರುತ್ತೆ ಸರ್? ಇದ್ರದಮ್ಮ ಹಾಲು ಕೊಡಲ್ಲ ಇದಕ್ಕೆ. ಅಮ್ಮ ಇದೆ, ಇದ್ರದಮ್ಮ ಹಾಲು ಕೊಡಲ್ಲ ಇದಕ್ಕೆ. ಹಂಗಾಗಿ ಇದು ಹುಟ್ಟದಾಗಿಂದ ಇದಕ್ಕೆ ಬಾಟ್ಲಿಲೆ ಫೀಡಿಂಗ್ ಮಾಡ್ತಾ ಇರೋದಿದೆ. ನಿಮ್ಗೇನಾದ್ರು ಹಸುಗಳನ್ನ ದತ್ತು ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೀವು ಇಲ್ಲಿ ಹಸುಗಳನ್ನ ದತ್ತು ತಗೊಳ್ಳಿ. ಸಿವಿಲ್ ತುಟಿ ಮನುಷ್ಯರಿಗೆ ಹುಟ್ಟ ಸಿವಿಲ್ ತುಟಿ ತರ ಹುಟ್ಟಿದೆ ಅದು. ಕರು ಬಿಡ್ಲಿಲ್ಲ ಅಂದ್ರೆ ಇದು ಹೋಗುತ್ತೆ. ಬಟ್ ಇಲ್ಲಿಂದ ಯಾವುದೇ ಹಸುಗಳನ್ನ ಇವರು ಮಾರಾಟ ಮಾಡೋದಿಲ್ಲ. ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಲ್ಲದೆ ಗೋ ಸೇವೆನೆ ಒಂದು ಮೂಲ ಉದ್ದೇಶ ಮಾಡಿಕೊಂಡು ಒಂದು ಸುರಭಿ ಗೋಶಾಲೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಳ್ತಾ ಬಂದಿದೆ. ಯಾರಿಗಾದ್ರು ಈ ರೀತಿ ಗೋ ಸೇವೆ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಸುರಭಿ ಗೋಶಾಲೆಗೆ ಬಂದರೆ ಅದರ ಒಂದು ಡೀಟೇಲ್ಸ್ ಹೇಳ್ತಾರೆ. ನೀವು ಆರಾಮಾಗಿ ಗೋ ಸೇವೆನ ಮಾಡೋ ಒಂದು ಕಾರ್ಯದಲ್ಲಿ ನೀವು ಕೂಡ ಒಂದು ಕೈ ಜೋಡಿಸ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ಶ್ರುತಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಶಿವಮೊಗ್ಗದ ಮಂಡೇನಕೊಪ್ಪದಲ್ಲಿರುವಂತಹ ಸುರಭಿ ಗೋಶಾಲೆಯಲ್ಲಿದ್ದೀನಿ. ಹೆಚ್ಚು ಹಸುಗಳು, ಮಲ್ನಾಡ್ ಗಿಡ್ಡನೇ ಜಾಸ್ತಿ ಇದೆ ಅಂತ ಹೇಳಿದರೆ ಅದು ಸುರಭಿ ಗೋಶಾಲೆಯಲ್ಲಿ ಬಂದ್ಬಿಟ್ಟು ಒಂದು ಮೂರ್ನಾಲ್ಕು ರೀತಿಯ ವಿಧದ ಒಂದು ಮಲ್ನಾಡ್ ಗಿಡ್ಡ ಗಿರ್ ಆಗಿರ್ಬೋದು, ಸಾಯಿವಾಲ್ ಆಗಿರ್ಬೋದು, ಈ ರೀತಿಯಾದ ನಾಲ್ಕೈದು ವಿಧದ ತಳಿಗಳ ಒಂದು ಗೋಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಏನು ಅಂದ್ರೆ ಒಂದು 5-10 ಹಸುಗಳು ಹಾಲು ಕೊಡ್ತವೆ, ಮತ್ತೆ ಯಾವುದು ಇಲ್ಲಿ ಹಾಲು ಕೊಡ್ತಾ ಇಲ್ಲ. ಮತ್ತೆ ಎಲ್ಲಾ ರೀತಿಯ ಯಾವುದೇ ರೀತಿಯ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡ್ದೇನೆ ಗೋವಿನ ಒಂದು ಸೇವೆ ಮಾಡೋಕ್ಕೋಸ್ಕರ ನಮ್ಮ ಒಂದು ಸುರಭಿ ಗೋಶಾಲೆ ಇದೆ. ಹಾಗೆ ಇಲ್ಲಿ ಎಷ್ಟೋ ಕೆಲವೊಂದು ಗೋ ಪ್ರಾಡಕ್ಟ್ ಗಳನ್ನು ಕೂಡ ತಯಾರು ಮಾಡ್ತೀವಿ ಅಂತ ಹೇಳಿದರೆ ಬನ್ನಿ ಇಲ್ಲಿ. ಇಲ್ಲಿಯ ಒಂದು ಕಾರ್ಯವಿಧಾನ ಯಾವ ರೀತಿಯಾಗಿದೆ, ಹಾಗೆ ನಾವೇನಾದ್ರೂ ಡೋನರ್ಸ್ ಆಗಿದ್ರೆ, ಯಾವ್ದಾದ್ರು ಹಸುವಿನ ದತ್ತು ತಗೋಬೇಕು ಅನ್ನೋದೇನಾದ್ರೂ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಆ ರೀತಿಯಾದ ಫೆಸಿಲಿಟಿ ಸರ್ವಿಸ್ ಗಳೆಲ್ಲ ಹೇಗಿದೆ, ಹಂಗೆ ಗೋ ಪ್ರಾಡಕ್ಟ್ ಗಳು ಪ್ರಿಪೇರ್ ಮಾಡ್ತೀನಿ ಅಂದ್ಯಾರೆ ಅದು ನಾವು ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದು ಸುರಭಿ ಗೋಶಾಲೆನ ಜಿಲ್ಲಾ ಬ್ರಾಹ್ಮಣ ಸಂಘದವರು ನಡೆಸ್ತಾ ಇರೋದು. ಈಗ ಮೊದ್ಲೆಲ್ಲ ತಗೊಂತಿದ್ದು, ಈಗ ಕೊಟ್ಟಿಗೆ ಸಣ್ಣ ಆಯ್ತು, ಈಗ ಕಮ್ಮಿ ಆಗ್ಬಿಟ್ಟಿದೆ. ಈಗ 300 ಹಸುಗಳಿದಾವೆ, ಹಾಗಾಗಿ ಇಲ್ಲಿ ಸ್ಪೇಸ್ ಇಲ್ಲೇ ಅಷ್ಟೇ. ಈಗ ನೆಕ್ಸ್ಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಕೊಟ್ಟಿಗೆ ಕಟ್ಟಿದ್ಮೇಲೆ ಮತ್ತೆ ನೋಡ್ಬೇಕು. ಅಲ್ಲಿ ಇಲ್ಲಿವರೆಗೂ 300 ಹಸುಗಳು ಏನಿದಾವೆ ಅದು ಬೇರೆಯವ್ರು ತಂದ್ಬಿಟ್ಟಿರೋದೆ, ತಂದ್ಬಿಟ್ಟಿರೋ ಹಸುಗಳನ್ನು ಕೂಡ ನೋಡಕ್ ಬರ್ತಾ ಇದಾರೆ, ಆ ಫ್ಯಾಮಿಲಿಯವ್ರು ನೋಡಕ್ ಬರ್ತಾರೆ. ಆ ರೀತಿಯಾಗಿರತ್ತೆ ಈ ಗೋಶಾಲೆ ನೋಡ್ಬೋದಾ ಹಂಗಾದ್ರೆ ನಿಮ್ ಗೋಶಾಲೆ ಬನ್ನಿ. ಈಗ ಸುರಭಿ ಗೋಶಾಲೆ ಒಳಗಡೆ ಹೋಗೋಣ. ಇದು ಒಂದು ಮೇನ್ ಗೇಟ್ ಅಲ್ಲಿ ಇರುವಂತ ಒಂದು ಕೊಟ್ಟಿಗೆ ಇದು. ಎಷ್ಟು ಹಸುಗಳು ಹಿಡಿತಾವೆ
ಕರುಗಳೆಲ್ಲ ಕಟ್ಟಾಗ್ತಿಲ್ಲ, ಜಾಗ ಇಲ್ಲ ಅಂತೇಳಿ ಕಟ್ಟಾಗ್ತಿಲ್ಲ. ಮೂರು ಇಪ್ಪತ್ತೇಳು ಮೂರು ಪಡೆಯ ಫುಲ್ ಆಯ್ತು. ಇನ್ನು ಮೂವತ್ತು ಎಲ್ಲ ಕಂಡು ಕಂಡು ಹಿಂಗೆ ನಂಗೆ ಈ ಒಂದು ಗೋಶಾಲೆಯಲ್ಲಿ ಏನು ನಾನು ಅಬ್ಸರ್ವ್ ಮಾಡಿದ್ದು, ಹಿಂಗೆ ತಕ್ಷಣ ಬಂದ ತಕ್ಷಣ ಅಂದ ತಕ್ಷಣ ಗಮ್ಮಂತಿದೆ ಸರ್, ಎಷ್ಟು ಕ್ಲೀನಾಗಿ ಅಷ್ಟು ಕ್ಲೀನಾಗಿದೆ ಸ್ಪೇಸ್, ಮತ್ತೆ ಅಷ್ಟೇ ಗಮ್ ಅಂತ ಇದೆ. ಅದು ಗೋಮೂತ್ರದ ಸ್ಮೆಲ್ ಅಲ್ವಾ, ಸ್ಮೆಲ್ ಹೇಗಿದೆ, ಕ್ಲೀನಿಂಗ್ ಎಲ್ಲ ಹೇಗಿದೆ? ಹಸುವಿಗೆ ಕಣ್ ಕಾಣಿಸ್ತಾ ಇರ್ಲಿಲ್ಲ ಅಂತೇಳಿ ನೋಡ್ಕೊಳಕ್ ಆಗಲ್ಲ ಅಂತೇಳಿ ಇಲ್ಲಿ ತಗೊಂಡ್ ಬಿಟ್ಟಿದ್ದಾರೆ. ಈಗ ಬಂದೀಗ 2 ವರ್ಷ ಆಯ್ತು ಅಂದಿದ್ರೆ ಇದನ್ನ ಈಗ ನೋಡ್ಕೊತಾ ಇದ್ದಾರೆ, ಹೇಗಿದೆ ಗೊತ್ತಾಗುತ್ತ ಏನು? ಸೂಕ್ಷ್ಮ ಉಂಟು, ಕಣ್ ಕಾಣಿಸ ಬಿಟ್ರೆ ಹಿಂಗೆ ಕೈ ಕೊಟ್ಟ ಕೈಯೆಲ್ಲ ಎಲ್ಲ ಹಾಕ್ಬಿಟ್ಟು ಇಲ್ಲ ಸಾಕೋದು, ಇದಕ್ಕೂ ಸ್ನಾನ ಮಾಡೋದು ಎಲ್ಲ ಇದೆ ತರ. ಓಕೆ, ಹೊರಗಡೆ ಒಂದು ಹೋಗಲ್ಲ. ನೋಡ್ಬೋದು ಎಲ್ಲಾ ಹಸುಗಳು ಕೂಡ ಎಷ್ಟು ಕ್ಲೀನ್ ಆಗಿದಾವೆ ಅಂತ. ಯಾಕೆ ಅಂತಂದ್ರೆ ಅವರು ವೀಕ್ಲಿ ಒನ್ಸ್ ಅವಕ್ಕೆಲ್ಲ ಸ್ನಾನ ಮಾಡಿಸ್ತಾರೆ. ಈ ಕೊಟ್ಟಿಗೆ ಬಂದ್ಬಿಟ್ಟು ಪ್ರತಿ ದಿನ ವಾಶ್ ಮಾಡೋದ್ರಿಂದ ಇಷ್ಟು ಕ್ಲೀನ್ ಆಗಿದೆ. ಇಲ್ಲಿ ಎಷ್ಟು ಘಮಘಮ ಅಂತಿದೆ ಅಂದ್ರೆ ಅಷ್ಟು ಸ್ಮೆಲ್, ಅಷ್ಟು ಘಮಘಮ ಈ ಗೋಮೂತ್ರದ ಸ್ಮೆಲ್. ಇಲ್ಲಿ ಹುಲ್ಲುಗಳನ್ನ ಸ್ಟೋರ್ ಮಾಡಿಟ್ಟಿರೋದು, ಇಷ್ಟು ಹುಲ್ ಬೇಕಲ್ವಾ? ಇಷ್ಟು ಹಸುಗಳಿಗೆ 35 ಪಿಂಡಿ ಬೇಕು. 35 ಪಿಂಡಿ ಬೇಕು ಒಂದ್ ದಿನಕ್ಕೆ, ಬೆಳಗಿನ ಸಂಜೆ ಒಳಗ್ ಸೇರಿ ಇಷ್ಟು. ಇದು ನೀವು ಈ ಹುಲ್ಲುಗಳನ್ನ ಮೇಲಾಗಿ ಇಲ್ಲಿ ಸ್ಟೋರ್ ಮಾಡ್ತಾ ಇದೀವಿ ನೋಡ್ಬೋದು. ಹುಲ್ಗಳು ಸ್ಟೋರ್ ಮಾಡಿ ಇಟ್ಟಿರುವಂತ ಜಾಗ ಇಲ್ಲಿ ಬಂದ್ಬಿಟ್ಟು ಒಂದು ದಿನಕ್ಕೆ 35 ಪಿಂಡಿ ಅಂದ್ರೆ ಒಂದು ಇದ. ಈಗ ಹೆಂಗ್ ಕಟ್ಟಿಟ್ಟಿದ್ರೆ ಅದು ಒಂದೊಂದ್ ರೋಲ್ ಅಂತರ 35 ರೋಲ್ ಬೇಕಂತ. ಸೊ ಅದು ಈ ತರ ಇದೆ. ಹುಲ್ಗಳು ನೀವು ಎಲ್ಲಿಂದ ತಗೋಬರತ್ತೆ? ಅಲ್ಲಿ ನಾನೇ ತರಿಸೋದು. ಈಗ ಹೆಂಗೆ ಸ್ಟೋರ್ ಮಾಡಿಟ್ಟಿರ್ತೀರ ಒಂದ್ ವರ್ಷಕ್ಕಾಗೋಸ್ಕರ? ವರ್ಷಗಟ್ಟಲೆಯಿಂದಾನೇ ಸ್ಟಾಕ್ ಮಾಡ್ತಾರಂತೆ. ಹುಲ್ಗಳು ಬಂದ್ಬಿಟ್ಟು ಒಂದು ಹಾವೇಲಿ ಆ ತರ ಮೇಕು ಬಂದಿರೋದ್ ಬಿಟ್ಬಿಟ್ಟು ಉಳಿದಿರೋಂತ ಫುಡ್ ಇದು ಅಲ್ವಾ? ಮೇಯ್ದಿಕ್ಕೆ ಏನಿಲ್ಲ ಇಲ್ಲಿ, ಮೆಟ್ಟಿ ಮೆಟ್ಟಿ ಜಾಗ ಕಮ್ಮಿ, 9 ಗಂಟೆ ಜಾಗ ಉಂಟು. ಮೇ ಅಲ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಇವತ್ತು ಬೀಜಾಗ ಮೆಟ್ಟೆ ಹಾಳು ಮಾಡ್ತಾರೆ. ಕೇಳಿದ್ರೆ ಅವ್ರು ಹುಲ್ಲು ಹಿಂಡಿ ಇದರಲ್ಲೇ ಹೊಟ್ಟೆ ತುಂಬಿಸ್ಬೇಕು. ಅದ ಬಾಳೆಹಣ್ಣು, ಬಾಳೆಹಣ್ಣು ಬಾಳೆಹಣ್ಣು ಯಾವ ಹೇಗೆ ಅದು? ಅದು ಬಾಳೆ ನಾರಿಗಳು ಕೊಡ್ತಾರೆ, ಬಾಳೆಹಣ್ಣು ತರ್ತಾರೆ. ಇಲ್ಲಿ ಬಂದ್ಬಿಟ್ಟು ನೀರ್ ಕುಡಿತಾವೆ. ಇಲ್ಲಿ ಮೇಯ್ತಾ ಇದ್ದು ಆಟ ಆಡ್ತಾ ಇದ್ರು ಇಲ್ಲಿ ಬಂದು ನೀರ್ ಕುಡಿಬೋದು. ಇಲ್ಲಿ ನೀರ್ ಕುಡಿದಿರ್ತಾವೆ, ನೀರ್ ಕುಡಿಬೋದು. 1.5 ಲಕ್ಷ ಲೀಟರ್ ನೀರ್ ಇರ್ತದೆ. ತುಂಗಾ ನದಿಯಿಂದ ಮತ್ತೂರಿಂದ ತರ್ಸಿದ್ದಾರೆ ಇಲ್ಲಿ ನೀರು. ನೀರ್ ಅಲ್ಲಿಂದ ಡೈರೆಕ್ಟ್ ಬರ್ತಾ ಇರೋದು. ಓಕೆ, ಇದು ಬಂದ್ಬಿಟ್ಟು ಇಲ್ಲಿ ಸುರಭಿ ಗೋಶಾಲೆಯಲ್ಲಿ ಇವ್ರು ಕ್ರಿಯೇಟ್ ಮಾಡಿರುವಂತ ಕೃಷಿ ಹೊಂಡ. ಹಸು ನೇರ್ಲೆ ಗಿಡ ಎಲ್ಲ ಹಾಕಿದ್ವಿ, 80 ಗಿಡ ಹಾಕಿದ್ವಿ. ಈಗ ಇಲ್ಲಿ ಮೇಯಕ್ ಬರಲ್ವಾ ದನಗಳು? ಬೇಲಿ ಮಾಡಿದ್ವಿ. ಈಗ ಇಲ್ಲಿ ಮೇಯಕ್ ಬಿಟ್ಟರೆ ಗಿಡ ತಿನ್ಬಿಡ್ತಾವೆ. ಅದಕ್ಕೋಸ್ಕರ ಒಂದು 2 ವರ್ಷ ಆದ್ಮೇಲೆ ದೊಡ್ಡ ಆದ್ಮೇಲೆ ಇಲ್ಲಿ ದನಿನ ಬಿಟ್ಟು ಅವ್ಕೆ ನೆರಳಾಗತ್ತೆ ಅಂತೇಳಿ ಹಾಕಿದ್ವಿ. ಹಣ್ಣು ಆಗತ್ತೆ, ಅವು ಹಣ್ಣು ತಿಂತಾವೆ, ನೆರಳಾಗತ್ತೆ. ನೆಕ್ಸ್ಟ್ ಈ ಕಡೆ ಹಾಕೋಣ ಅಂತ ಯೋಚನೆ. ಇದು ದೊಡ್ಡ ಆದ್ಮೇಲೆ ಈ ಕಡೆ ಹಾಕೋಣ ಅಂತ. ಎರೆಹುಳನ್ನ ಬಳಸ್ಬಿಟ್ಟು ಸಾವಯವ ರೀತಿಯಾಗಿ ಗೊಬ್ಬರಗಳನ್ನ ತಯಾರು ಮಾಡೋದು, ಅದಕ್ಕಲ್ಲಿ ಒಂದು ಪಾರ್ಟ್ ಮಾಡಿದರೆ. ಈಗ ನಾವನ್ನು ಹೋಗ್ಬೋದು. ಮಳೆ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ. ಸ್ಲಿಪ್ಪರ್ ಬಿಡೋಣ ಅಲ್ಲ? ಸ್ಲಿಪ್ಪರ್ ಇದ್ರೆ ಮತ್ತು ಇಲ್ಲಿ ಸ್ಲಿಪ್ಪರ್ ಹಾಕೊಂಡು ನಡೆಯೋದಕ್ಕಾಗಲ್ಲ, ಮಳೆ ಬಂದಿದೆ ಅನ್ನೋದ್ರಿಂದ ಹೋಗ್ತಾ ಇದೀವಿ ಈ ಒಂದು ಜಾಗಕ್ಕೆ. ಇಲ್ಲಿ ಸಿಗುವಂತ ಸಗಣಿನೆಲ್ಲ ಯೂಸ್ ಮಾಡಿ ಎರೆಹುಳ ಹಾಕ್ಬಿಟ್ಟು ಎರೆಹುಳ ಗೊಬ್ಬರ ಸಾವಯವ ರೀತಿಯಲ್ಲಿ ಗೊಬ್ಬರ ತಯಾರು ಮಾಡ್ತಾರೆ. ಇದೊಂದು ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ ಅಂತ ಹೇಳಿದ್ರೆ ಇನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಇಲ್ಲಿ ಸುತ್ತಮುತ್ತ ರೈತರು ಬಂದು ತಗೊಂಡೋಗ್ತಾರೆ. ಮಳೆ ಜೋರ್ ಬಂದ್ರೆ ತೊಡೋಗ್ತಿತ್ತು, ಸಣ್ಣ ಜಿನು ಮಳೆ ಹೆಸರು ಮಣ್ಣು ಸಗಣಿ ಎಲ್ಲ ಮಿಕ್ಸ್ ಇದೆ. ಒಳ್ಳೆ ಗೊಬ್ಬರ ಈಗಿದು.
ದನ ಒಳಗಿರುತ್ತೋ ಆ ಟೈಮಲ್ಲಿ ಬಂದಿರೋ ಸಗಣಿನ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಹೊರಗಡೆ ಬಿಟ್ಟಾಗ ಇಲ್ಲಿ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಏನ್ ಬಿಟ್ಟಾಗ ಸಗಣಿ ಬರುತ್ತೋ ಅದನ್ನ ಎರೆಹುಳು ಗೊಬ್ಬರಕ್ಕೆ ನಾವು ಬಳಸ್ತೀವಿ. ಇದೊಂಥರ ಇದು ಬೇರೆ ಗೊಬ್ಬರ ಆಗುತ್ತೆ, ಅದು ಬೇರೆ ಗೊಬ್ಬರ ಆಗುತ್ತೆ. ಹುಲ್ಲು ದಿನ ಆಗಿರ್ತೀವಲ್ಲ, ಮತ್ತೆ ಬೆಳೆ ಕ್ಲೀನ್ ಮಾಡ್ಬೇಕಲ್ಲ, ಅವಾಗ ಹುಲ್ಲು ಉಳಿದೆಲ್ಲ ಇದು ತಂದು ಹಾಕ್ತಾರೆ. ಮೊನ್ನೆ ಒಂದ್ ಎರಡು ಮಳೆ ಬರ್ಲಿಲ್ಲ, ತುಂಬಿಡದ ಈಗ ತುಂಬಿ ಇಲ್ಲಿ ಮೇಲೆ ಹರಿದು ಹೋಗುತ್ತೆ. ಮತ್ತೆ ಹೊರಗಡೆ ನಿಂತಲ್ಲಿ ಕುಡಿಯಕ್ಕೆ ಖುಷಿ ಆಗುತ್ತೆ. ನಿರ್ಮಾಣ ಮಾಡಿರೋ ಕೆರೆ ಟೈಪ್ ಇರ್ಲಿ ಅಂತ ಸ್ಟಾರ್ಟ್ ಮಾಡಿರಿ. ಈ ತರ ಮಳೆ ನೀರ್ ಬಂದಿರೋದು ಪೂರ್ತಿ ಸ್ಟೋರ್ ಆಗಿರೋದು. ಆಕ್ಚುಲಿ ಇನ್ನೊಂದ್ ಸ್ವಲ್ಪ ಅಂತರ್ಜಲ ಇರ್ಲಿ ಅಂತ, ಅಂತರ್ಜಲ ಇರ್ಲಿ ಅಂತ ಅವಕ್ಕೂ ಒಂಥರ ಈ ಕೆರೆಯಲ್ಲಿ ಕುಡ್ದಂಗ ಫೀಲ್ ಆಗುತ್ತೆ. ಗೋಮೂತ್ರ ಮತ್ತೆ ಸಗಣಿಯಿಂದಾನೆ ಹಾಲುಗಳಿಂದ ಏನು ಮಾಡುವಂತ ಉತ್ಪಾದನೆ ಕಡಿಮೆ, ಹಾಲನ್ನೆಲ್ಲ ಪೂರ್ತಿ ಹಸುಗಳಿಗೆ ಕೊಡ್ತಾ ಇದ್ದಾರೆ, ಅಂದ್ರೆ ಕರುಗಳಿಗೆ ಕೊಡ್ತಾ ಇದ್ದೀವಿ. ಬಂದಿದ್ದ ಹಾಲು ಹೆಚ್ಚು ಸಾಲನ ನಾವು ಜಿಲ್ಲಾ ಬ್ರಾಹ್ಮಣ ಸಂಘದ ಹಾಸ್ಟಿಗೆ ಕಳಿಸ್ತೀವಿ. ಹಿಂದಿ ಬರ್ತದೆ, ಹಿಂದಿ ಪೂಜ ಹಾಕಿ ಅದು ತಗೊಳ್ಳಿ. ನೀರ್ ಕುಡಿಸೋದು ಈಗೆಲ್ಲ ಅದಕ್ಕೆ ತುರಿತಾರೆ, ಅದು ಅಲ್ಲೇ ತಿನ್ನುತ್ತೆ. ಸೂರ್ಯದ ನೋಡ್ಕೋಬಹುದು ಇಲ್ಲ ಹಂಗಾಗ ಬಿಡ್ತೀವಿ, ಬೆಳಿಗ್ಗೆ ಮಳೆ ಜಾಸ್ತಿ ಅಲ್ಲ ಬೇಸಿಗೆ ಅಲ್ಲಿ ಬಿಡ್ತಿದ್ದು, ಮಳೆಗಾಲ ಎಲ್ಲ ಬಿಡ್ತೀವಿ. ತಾಯಿ ಬಂದಷ್ಟು ಎಲ್ಲ ಬಿಟ್ಬಿಡ್ತೀವಿ. ಇದು ಹಾಲು ಹಾಸ್ಟ್ಲಿಗೆ ಮಲ್ನಾಡ್ಕೊಂಡು ಎಲ್ಲ ಕುಡಿದು ಬಿಟ್ಟಿದ್ದು ನೆಕ್ಸ್ಟ್ ಒಂದು ಇದು ಕರಿತೀವಿ. ಈ ತರ ಯಾರಿಗಾದ್ರೂ ಮಲ್ನಾಡ್ ಗಿಡ್ಡ ಹಾಲು ಏನಾದ್ರೂ ಬೇಕಾಗಿದ್ರೆ ಎಮರ್ಜೆನ್ಸಿ ಏನಂದ್ರೆ ಅದು ಕೂಡ ಕೊಡ್ತೀರಾ? ಹೌದು, ಸಣ್ಣ ಮಕ್ಕಳು ತುಂಬಾ ಹುಡುಕ್ತಾರೆ ಮಲ್ನಾಡ್ ಗಿಡ್ಡ. ಇದು ಪ್ಯೂರ್ ಮಲ್ನಾಡ್ ಗಿಡ್ಡ, ಒಂದು 15 ದಿನಕ್ಕೆ ಹತ್ತೋಗಿದೆ. ಅದಕ್ಕೆ ಅದು ಈಗ ಬೇರೆ ಮಗಳು ಮಕ್ಕಳಿದೆ, ಬೇರೆ ಬೇರೆ ಕನ್ನಡ. ಇದು ಇದ್ರು ಕರು, ಈ ದನಿ ಕರು, ಈ ದನಿ ಕರು, ಅವಳು ಇಬ್ರದ್ದು ಹಾಕಿ ಕುಡಿತಾಳೆ. ಈ ಕರು ಬಂದ್ಬಿಟ್ಟು ಅದು ಕರು ಬಿಡ್ಲಿಲ್ಲ ಇದು ಕೂಗುತ್ತೆ. ನೋಡ್ಕೊಂಡು ಈ
ಇದ್ರದ ಅಮ್ಮ ಹಾಲ್ ಕೊಡಲ್ಲ ಇದಕ್ಕೆ, ಅಮ್ಮ ಇದೆ, ಇದ್ರದ ಅಮ್ಮ ಹಾಲ್ ಕೊಡಲ್ಲ ಇದಕ್ಕೆ. ಹಂಗಾಗಿ ಇದು ಹುಟ್ಟಾಗಿಂದ ಇದಕ್ಕೆ ಬಾಟ್ಲಿಲೇ ಫೀಡಿಂಗ್ ಮಾಡ್ತಾ ಇರೋದು ಇದಕ್ಕೆ. ಇವೆಲ್ಲ ಬಂದ್ಬಿಟ್ಟು ಒಂದ್ ಬೇಸಿಕ್ ಮೆಡಿಸಿನ್ಸ್. ಇಂಜೆಕ್ಷನ್ ಎಲ್ಲ ನೀವೇ ಕೊಡ್ತೀರಾ ಹೇಗೆ? ಜ್ವರ ಬಂದ್ರೆ ಮೊದಲನೇ ದಿವಸ ಜ್ವರ ಇದ್ದಾಗ ನಾವೇ ಕೊಡ್ತೀವಿ. ಅಂದ್ರೆ ಏನು ಫಸ್ಟ್ ಏಡ್ ಏನು ಟ್ರೀಟ್ಮೆಂಟ್ ಇದೆ ಪ್ರತಿಯೊಂದು ನೀವು ಏನು ಟ್ರೈನಿಂಗ್ ಆಗಿರೋದ್ರಿಂದ ಬೇಸಿಕ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಅದು ಎರಡು ಮೂರು ದಿವಸ ಆದ್ರೂ ಜ್ವರ ಕಡಿಮೆ ಆಗಲಿಲ್ಲ ಅಂದಾಗ ಡಾಕ್ಟರ್ ಕರೆಸ್ತೀವಿ. ಡಾಕ್ಟರ್ ಕರೆಸ್ಬಿಟ್ಟು ಇದು ಬೂಸಾ, ಇದು ಎಲ್ಲಿಂದ ತರಿಸೋದು? ಇದು ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಗೋಧಿ ಬೂಸಾ. ಇದು ಗೋಧಿ ಬೂಸಾ. ಗೋಧಿ ಬೂಸಾ ಅದು ಹಿಂಡಿ, ಹಿಂಡಿ ಮಿಕ್ಸ್ ಮಾಡಿ ಮೇನ್ ಅದೇ ಕಾಂಬಿನೇಷನ್ ಅಲ್ಲಿ ಕಲ್ಸ್ಬಿಟ್ಟು ಹಾಕ್ತಾ ಇದ್ರಲ್ಲ ಇದೇ ಕಾಂಬಿನೇಷನ್. ಇದನ್ನ ಏನಾದ್ರೂ ಇವೆಲ್ಲ ಎಷ್ಟು ಇರುತ್ತೆ ಸರ್ ಒಂದು ಪ್ಯಾಕೆಟ್? ಇವೆಲ್ಲ ಒಂದ್ ಸಾವಿರ ರೂಪಾಯಿ, 1000 ಹಂಗೆ ಏನಾದ್ರು ಇರುತ್ತೆ. ಯಾರಿಗಾದ್ರೂ ಆ ರೀತಿಯಾಗಿ ಏನಾದ್ರೂ ಸೇವೆ ಮಾಡ್ಬೇಕಂತಿದ್ರೆ ಆರಾಮಾಗಿ ಸೇವೆ ಮಾಡ್ಬೋದು. ಬರುತ್ತೆ ಬ್ರಹ್ಮಾವರದಿಂದ ತಿಂಗಳಿಗೆ ಒಂದ್ಸತಿ ತಿಂಗಳೊಂದು 90 ಚೀಲ ತರಿಸ್ತಾರೆ. ಸೊ ಈ ಗೋಡಾನ ಸ್ಟೋರ್ ಮಾಡ್ತೀರಾ? ಈಗ ಏನಾದ್ರು ದಾನಿಗಳು ಈ ತರ ಹಿಂಡಿಗಳನ್ನ ನಾವು ಕೊಡ್ತೀವಿ, ನಮ್ಗೆ ಅಷ್ಟು ಕೊಡಕ್ ಆಗಲ್ಲ, ನಾವು ಒಂದೇ ಪ್ಯಾಕೆಟ್ ಕೊಡ್ತೀವಿ ಅಂದ್ರೆ ಅದಕ್ಕೂ ಅಲೋ ಇದೆಯಾ? ಅದಕ್ಕೂ ತಗಂತೀವಿ, ರಶಿನ ಕೊಡ್ತೀವಿ. ಇದು ಸುರ್ಭಿ ಗೋಶಾಲೆನ ಜಿಲ್ಲಾ ಬ್ರಾಹ್ಮಣ ಸಂಘದವರು ನಡೆಸ್ತಾ ಇರೋದು. ಈಗ ಇಲ್ಲಿ ಒಂದು ವರ್ಷಕ್ಕೆ ದತ್ತು ತಗೊಳೋದು ಅಂದ್ರೆ ಅದು 25,000 ಆಗುತ್ತೆ ಒಂದು ವರ್ಷಕ್ಕೆ ದತ್ತು ತಗೊಳೋದು. ಒಂದು ಈಗ ಏನಾದರೂ ನೀವು ದತ್ತು ತಗೋಬೇಕು ಅಂತಿದ್ರೆ ನೀವು ಇಲ್ಲಿ ಬಂದು ಹಸು ತಗೋಬೋದು. ಒಂದು ಹಸುನ 1 ಇಯರ್ ತನಕ ಎಲ್ಲ ನೀವೇ ಫುಡ್ ಎಲ್ಲ ನೀವೇ ವ್ಯವಸ್ಥೆ ಮಾಡ್ತೀರಾ, ಯಾಕಂದ್ರೆ ಬಂದು ವಿಸಿಟು ಮಾಡ್ಬೋದು. ಸೊ ಐತೆ ದತ್ತು ತಗೊಳ್ಳೋ ಫೆಸಿಲಿಟಿ ಇದೆ. ಅದು ಬಂದು ಅರೌಂಡ್ 20,000-25,000 ಆಗುತ್ತೆ ಒಂದು ವರ್ಷ ದತ್ತು. ಒಂದು ವರ್ಷಕ್ಕೆ 25,000 ಆಗುತ್ತೆ. ಆಮೇಲೆ ಗೋದಾನ, ಈಗ ಯಾರ ತೀರ್ ಹೋಗಿದ್ದವರು ಅದು ದಾನ ಕೊಡೋದಿತ್ತು ಅಂತಂದ್ರೆ ಗೋದಾನ 12,000 ರೂಪಾಯಿ ಆಗುತ್ತೆ. ಹಸು ಇಲ್ಲೇ ತಗೊಂಡು ಇಲ್ಲೇ ಬಿಟ್ಟು ಹೋಗೋದು. ಗೋದಾನ ಮಾಡ್ಬೇಕು ಅಂತಿದ್ರೆ ಇಲ್ಲೇ ನೀವು ಪರ್ಚೇಸ್ ಮಾಡ್ಬಿಟ್ಟು ಇಲ್ಲೇ ಕೊಟ್ಟು ಹೋಗೋದು, ಆ ಒಂದು ಸೇವೆನೂ ಕೂಡ ಇದೆ ಇಲ್ಲಿ. ಓಕೆ, ಅದಕ್ಕೆ 10,000 ರೂಪಾಯಿ ಗೋಶಾಲೆ ಗೋಶಾಲೆಗೆ ಹೋಗುತ್ತೆ, 2,000 ರೂಪಾಯಿ ಪುರೋಹಿತರಿಗೆ ಹೋಗುತ್ತೆ. ಪುರೋಹಿತರು ಓ, ಅದೆಲ್ಲ ಪೂಜಾ ವಿಧಿ ವಿಧಾನಗಳನ್ನ ನೀವೇ ಮಾಡಿಸ್ತೀರಾ? ಅಂದ್ರೆ ಇಲ್ಲಿ ಪುರೋಹಿತರಿಗೆ ಹೇಳಿ ಗೋದಾನದ ಪೂಜೆ ಏನಿದೆ ಅದನ್ನ ಮಾಡಿಸ್ತಾರೆ. ಅಡ್ಡ ಇಲ್ಲ, ಅಷ್ಟೇ ಅವ್ರದ್ದೇ ಪುರೋಹಿತರು 10,000, ನಮ್ದೇ ಆದ್ರೆ 12,000. ಅಂದ್ರೆ ಏನು ಅಂತಂದ್ರೆ ಪುರೋಹಿತರು ನೀವೇ ತಗೊಂಡ್ರೆ 2,000 ಇರುತ್ತೆ, ಇಲ್ಲ ಅಂದ್ರೆ ಒಂದ್ 10,000 ಗೋದಾನ ಮಾಡ್ಬೇಕು ಅಂತ ಏನಾದ್ರೂ ಪೂಜೆ ಹೇಳಿದ್ರೆ ನೀವು ಇಲ್ಲೇ ಪರ್ಚೇಸ್ ಮಾಡ್ಬಿಟ್ಟು ಇಲ್ಲೇ ದಾನ ಮಾಡ್ಬಿಟ್ಟು ಹೋಗ್ಬೋದು. ಆ ರೀತಿ ಫೆಸಿಲಿಟಿ ಕೂಡ ಇದೆ. ಓಕೆ, ನೆಕ್ಸ್ಟ್. ಆಮೇಲೆ ಇಲ್ಲಿ ಬರ್ತ್ಡೇ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ ಗೆ ಇಲ್ಲಿ ಪಾರ್ಟಿ ಹಾಲ್ ಇದೆ. ಇಲ್ಲಿ ಪಾರ್ಟಿ ಹಾಲ್ ಇದೆ, ಅದನ್ನ ಉಪಯೋಗಿಸ್ಕೋಬಹುದು. ಬಂದು ಇಲ್ಲಿ ಗೋ ಸೇವೆ ಮಾಡಿ, ಇಲ್ಲ ಒಂದು ದಿನದ ಸೇವೆ, ಇಲ್ಲ ಒಂದು ಕೊಟ್ಟಿಗೆ ಇದು ಏನಾರ ಸೇವೆ ಇದ್ರೆ ಅದನ್ನು ಬೇಕಾದ್ರೂ ಮಾಡ್ಬೋದು. ಗೋಮೂತ್ರದಿಂದ ಅಥವಾ ಗೊಬ್ಬರದಿಂದ ನಾನು ಕೆಲವೊಂದು ಪ್ರಾಡಕ್ಟ್ ಗಳನ್ನ ರೆಡಿ ಮಾಡ್ತಿದ್ದೆ ಸುರಭಿ ಘೋಷಾಲೆ ಅಂತ. ಅಂದ್ರೆ ಏನೇನ್ ಪ್ರಾಡಕ್ಟ್ ನ ರೆಡಿ ಮಾಡ್ತಿದ್ದೀರಾ ಇದರಲ್ಲಿ? ಫಿನೈಲು, ಗೋ ಅರ್ಕ, ಭಸ್ಮ, ಪಾತ್ರೆ ತೊಳೆ ಪೌಡ್ರು, ಮೈಸೋಪು, ಬಿರಣಿ, ಘನಜೀವಾಮೃತ, ಈ ತರ ಐಟಮ್ಸ್ ರೆಡಿ ಮಾಡ್ತೀರಾ? ಈಗೆಲ್ಲ ಐಟಮ್ ಮಾಡ್ತಾ ಇದೀರಾ ಹೇಗೆ? ಕೆಲವೊಂದು ಮಳೆಗಾಲದಲ್ಲಿ ಕೆಲವೊಂದು ಐಟಮ್ ಒಣಗಲ್ಲ ಅಂತ ಹೇಳಿ ಕೆಲವೊಂದು ಐಟಮ್ ನಿಲ್ಸಿದೀವಿ ಮಳೆಗಾಲದಲ್ಲಿ. ಮಳೆಗಾಲ ಇರೋದ್ರಿಂದ ಕೆಲವೊಂದು ಐಟಮ್ ಗಳನ್ನ ಮಾಡಕ್ ಆಗ್ತಾ ಇಲ್ಲ. ಓಕೆ, ಕೆಲವೊಂದು ಐಟಮ್ ಇದರಲ್ಲಿ ರೆಡಿ ಇದೆ. ರೆಡಿ ಇದೆ, ನಿಮಗೆ ಬೇಕಾದಲ್ಲಿ ನಿಮಗೆ ಆಫೀಸ್ ಅಲ್ಲಿ ಸಿಗುತ್ತೆ ಕೆಲವೊಂದು ಐಟಮ್ಸ್ ಗಳು. ನಮ್ಗೇನಾದ್ರು ಬೇಕು ಅಂತ ಏನಾದ್ರು ಜನಗಳು ಅನ್ಕೊಂಡ್ರೆ ನಿಮಗೆ ಕಾಲ್ ಮಾಡಿದ್ರೆ ಕಳಿಸ್ಕೊಡ್ಬೋದಾ? ಸುರಭಿ ಗೋಶಾಲೆಗೆ ಬಂದಾಗ್ಲೂ ಸಿಗುತ್ತೆ ಆಫೀಸಲ್ಲಿ. ಗೋಶಾಲೆ ತುಂಬಾ ದೂರ ಆಗುತ್ತೆ, ಗೋಶಾಲೆ ಹೋಗಕ್ಕಾಗಲ್ಲ ಅಂದ್ರೆ ಆಫೀಸಲ್ಲೂ ಸಿಗುತ್ತೆ. ಸಿಗುತ್ತೆ ಸುರಭಿ ಗೋಶಾಲೆ ಮಂಡೇನಕೊಪ್ಪದಲ್ಲಿರೋ ಸುರಭಿ ಗೋಶಾಲೆಯಲ್ಲಿ ಏನಾದ್ರೂ ಯಾವ್ದಾದ್ರು ಫಂಕ್ಷನ್ ಮಾಡೋದಿದ್ರೆ, ಬರ್ಡೇ ಆಗಿರ್ಬೋದು, ಯಾವ್ದಾದ್ರು ಸಮಾವೇಶ ಮಾಡೋದಾಗಿರ್ಬೋದು, ಆ ರೀತಿ ಮೀಟಿಂಗ್ಸ್ ಆ ತರದ್ದು ಏನಾದ್ರು ಇದ್ರೆ ಇಲ್ಲೊಂದು ವ್ಯವಸ್ಥೆ ಕಲ್ಪಿಸಿದ್ರೆ ಬನ್ನಿ, ಆ ಸಭಾಂಗಣ ಹೇಗಿದೆ ಅಂತ ನೋಡೋಣ. ಓ, ದೊಡ್ಡದಾಗಿದೆ. ಹಂಗ ಮಾಮೂಲಿ ಅಲ್ಲಿ ಕೈ ತೊಳೆಯಕ್ಕೆ ಬೇಸನ್ ಎಲ್ಲ ಉಂಟಲ್ಲಿ. ಓಕೆ, ಅಂದ್ರೆ ಏನು ಅಂದ್ರೆ ಇಲ್ಲಿ ಫುಡ್ ತಗೊಂಬರ್ಬೇಕಲ್ವಾ? ಅವರು ಫುಡ್ ವ್ಯವಸ್ಥೆ ಬರ್ಬೋದು, ಹೇಗೆ ಮಾಡಿಸ್ತೀವಿ ನೀವು ಬೇರೆ ಕ್ಯಾಟರಿಂಗ್ ಮಾಡಿಸ್ಕೊಂಡು ಕೊಡ್ತೀವಿ ಅಂದ್ರೆ ಮಾಡ್ತೀವಿ. ಅಂದ್ರೆ ಏನಾದ್ರು ಫುಡ್ಗೆ ಏನಾದ್ರು
ನೀವೇ ಪ್ರಿಪೇರ್ ಮಾಡ್ಕೊಂಬಂದ್ರೆ ಓಕೆ, ಇವ್ರಿಗೆ ಹೇಳಿದ್ರು ಅವ್ರು ಮಾಡಿಸ್ತಾರೆ ಇಲ್ಲ. ಸೊ ಇಲ್ಲೊಂದು ಪಾರ್ಟಿ ಹಾಲ್ ಕೂಡ ಇದೆ. ಏನಾದರೂ ಈ ರೀತಿಯ ಗೋ ಸೇವೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದ್ದಲ್ಲಿ ನಾವು ಡಿಸ್ಪ್ಲೇ ಮಾಡಿರೋಂಥ ನಂಬರ್ಗೆ ಹಾಗೂ ಅಡ್ರೆಸ್ಗೆ ನೀವು ವಿಸಿಟ್ ಮಾಡಿದ್ರೆ ಇವರು ಡೀಟೇಲ್ಸನ್ನು ಪ್ರತಿಯೊಂದನ್ನು ಹೇಳ್ತೀರಾ ನೀವು, ಅದನ್ನು ಮೆನ್ಷನ್ ಮಾಡ್ಬೋದು. ಯಾವುದೇ ರೀತಿಯ ಒಂದು ಫಲಾಪೇಕ್ಷೆ ಇಲ್ಲದೆ ಗೋ ಸೇವೆನೇ ಒಂದು ಮೂಲ ಉದ್ದೇಶ ಮಾಡಿಕೊಂಡು ಒಂದು ಸುರಭಿ ಘೋಷಾಲೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಳ್ತಾ ಬಂದಿದೆ. ಡೋನರ್ಸ್ ಏನೋ ಒಂದು 2-3 ಜನ ಡೋನರ್ ತೊಗೊಂಡಿರೋದು ಬಿಟ್ಟರೆ ಮತ್ತು ಪ್ರತಿಯೊಂದೂ ಜಿಲ್ಲಾ ಬ್ರಾಹ್ಮಣ ಸಮಾಜನೇ ಭರಿಸ್ತಾ ಇದೆ ಈ ಒಂದು ಖರ್ಚು ವೆಚ್ಚನ. ಸೊ ಹಾಗಾಗಿ ನಿಮಗೂ ಏನಾದರೂ ಈ ಥರ ಗೋ ಸೇವೆ ಮಾಡೋ ಇಂಟ್ರೆಸ್ಟ್ ಇದ್ದರೆ, ಯಾವ್ದಾರೋ ಬರ್ಡೇ ಇತ್ತು ಅಂತ ಇದ್ದರೆ ಇಡೀ ಹಸುಗಳಿಗೆ ನೀವು ಒಂದಿನದ ಊಟನ ಭರಿಸ್ಬೋದು. ಸೊ ಹಾಗೆ ಆ ರೀತಿಯಾಗೂ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಬೋದು. ಆ ರೀತಿ ಎಲ್ಲ ಸೇವೆಗಳು ಕೂಡ ಇಲ್ಲಿದೆ. ನಾನು ಡಿಸ್ಪ್ಲೇ ಮಾಡಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೀಟೇಲ್ಸ್ನ ಕಂಪ್ಲೀಟಾಗಿ ಹೇಳ್ತಾರೆ. ಡೋನರ್ಸ್ ಆಗಿದ್ದರೆ ಪ್ರತಿಯೊಂದು ಆಫೀಸಲ್ಲಿ ಹೇಳಿದ್ರೆ ಅವರು ಏನೋ ಡೀಟೇಲ್ಸ್ ಹೇಳ್ತಾರೆ. ಸೊ ಈ ರೀತಿಯಾಗಿ ಗೋ ಸೇವೆನ ಯಾರಿಗಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಮಾಡೋಕ್ಕೆ ಸಂಪೂರ್ಣ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗಲ್ಲಿ ಏನು ಅಂತಂದರೆ ಶಿವಮೊಗ್ಗದ ಮಂಡೇನಕೊಪ್ಪದಲ್ಲಿರುವಂತಹ ಸುರಭಿ ಗೋಶಾಲೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಿಮಗೇನಾದರೂ ಹಸುಗಳನ್ನು ದತ್ತು ತಗೊಳ್ಳೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೀವು ಇಲ್ಲಿ ಹಸುಗಳನ್ನು ದತ್ತು ತಗೊಳ್ಳಿ. ಇಲ್ಲಿ ಇರೋ ಹಸುಗಳನ್ನ ನೀವು ದತ್ತು ತಗೊಂಡ್ರೆ ಆ ಒಂದು ಅಮೌಂಟ್ನ ನೀವು ಪೇ ಮಾಡಿದ್ರೆ ಇಲ್ಲಿ ಎಷ್ಟೋ ಒಂದು ಟ್ರಸ್ಟ್ಗೆ ನೀವು ಗೋಗೆ ಸೇವೆ ಮಾಡ್ದಂಗಾಗತ್ತೆ. ಸೇವೆಗಳ ಬಗ್ಗೆ ನಿಮ್ಗೇನಾದ್ರೂ ಇದ್ರೆ ನಾನು ಮೆನ್ಷನ್ ಮಾಡಿರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಈ ಒಂದು ಸೇವೆಗಳ ಒಂದು ಡೀಟೇಲ್ಸ್ನ ಹೇಳ್ತಾರೆ. ಇಲ್ಲ ನಾನು ಏನಾದರೂ ಬಂದು ವಿಸಿಟ್ ಮಾಡ್ಬೋದು, ಇಷ್ಟು ಗೋವುಗಳನ್ನು ನೋಡ್ಬೋದು ಅಂದ್ರೂ ಕೂಡ ಒಂದು 330 ಮೇಲ್ ಬಂದರೆ ಅಲೋ ಮಾಡ್ತಾರೆ. ಯಾವುದೇ ಚಾರ್ಜ್ ಕೂಡ ನಾವು ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದರೆ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ದಿಸ್ ಇಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ, ವ್ಲಾಗ್ಸ್ ಫಾರ್ ಲವ್. ನಮಸ್ಕಾರ.